ಕಾಲ್ಮಾಡಿ ಓಟ್ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ದಿನದ ಮೂರನೇ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲೆಯ ಬಸವನಗುಡಿ ಅಸೆಂಬ್ಲಿ ಕ್ಷೇತ್ರ. ಹಾಗಾದ್ರೆ ಈ ಕ್ಷೇತ್ರದ ಟ್ರೆಂಡ್ ಹೇಗಿದೆ, ಈ ಕ್ಷೇತ್ರದಲ್ಲಿ ಪಕ್ಷಗಳ ಬಲಾಬಲ ಯಾವ ರೀತಿಯಲ್ಲಿದೆ, ಪವರ್ ಟಿವಿಗೆ ಬಂದಂತಹ ಸಾವಿರ ಸಾವಿರ ಕರೆಗಳಲ್ಲ ಪೈಕಿ ಯಾರಿಗೆ ಎಷ್ಟು ಮತ ನಿಮ್ಮ ಮುಂದಿಡ್ತಾ ಇದ್ದೀನಿ. ಒಟ್ಟು ಕರೆಗಳು 11,560 ಬಸವನಗುಡಿ ಕ್ಷೇತ್ರದಿಂದ ಬಂದಿರುವಂತಹ ಒಟ್ಟು ಕರೆಗಳು, 10,356 ಪುರುಷರು, 1,204 ಮಹಿಳಾ ಮತದಾರರು ಕರೆ ಮಾಡಿದ್ದಾರೆ. ಅವರ ಪೈಕಿ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತ ಮತ 130, ಬಿಜೆಪಿ ಪರವಾಗಿ ಚಲಾವಣೆಯಾಗಿರೋ ಮತ 4,065, ಆ ಪೈಕಿ 3,662 ಪುರುಷರು, 403 ಮಹಿಳಾ ಮತದಾರರು ಬಿಜೆಪಿ ಪರವಾಗಿ ಮತ ಹಾಕಿದ್ರೆ, ಜೆಡಿಎಸ್ ಪಕ್ಷದ ಪರ ಮತ ಹಾಕಿರುವಂತ ಜನರ ಸಂಖ್ಯೆ 3,880, 3,481 ಪುರುಷರು, 399 ಮಹಿಳೆಯರು ಜೆಡಿಎಸ್ ಪರವಾಗಿ ಮತ ದಾಖಲು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 3,485 ಮತಗಳು ದಾಖಲಾಗಿದೆ. 3,099 ಪುರುಷರು, 386 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ. ಸೋ ನೆಕ್ಸ್ಟ್ ನೆಕ್ ಫೈಟ್ ಬಸವನಗುಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನೇರ ನೇರ ಪೈಪೋಟಿ. ಕಾಂಗ್ರೆಸ್ 30%, ಬಿಜೆಪಿ 35%, ಈ ನಡುವೆ ಜೆಡಿಎಸ್ 34% ಮತಗಳನ್ನು ಪಡೆದುಕೊಂಡಿದೆ. ಸೋ 30, 34, 35 ಮೂರು ಪಕ್ಷಗಳ ಬಲಾಬಲ, ಇನ್ನುಳಿದಿರುವಂತ 1% ಇತರ ಅಭ್ಯರ್ಥಿಗಳ ಪರವಾಗಿ ಬಸವನಗುಡಿ ಕ್ಷೇತ್ರದಲ್ಲಿ ಹೋಗ್ತಾ ಇದೆ. ಜೆಡಿಎಸ್ ವಿರುದ್ಧ ಕೇವಲ 185 ಮತಗಳ ಅಂತರದಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಸವನಗುಡಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಂಡಿದೆ, ಆದರೆ ಅಂತರ 185 ಮಾತ್ರ. ಹಾಲಿ ಶಾಸಕ ಬಿಜೆಪಿಯ ರವಿ ಸುಬ್ರಹ್ಮಣ್ಯ ಪರ ಮತದಾರರ ಒಲವು ಕೇಳಬಂದಿದೆ. ಬಸವನಗುಡಿಯಲ್ಲಿ ಮತ್ತೆ ಕೇಸರಿ ಕಲರವ ಮೊಳಗುವ ಸಾಧ್ಯತೆಗಳು, ಸೂಚನೆಗಳು ಲಭಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನು ನಿರ್ಲಕ್ಷ್ಯ ಮಾಡುವಂತೆಯೇ ಇಲ್ಲ, ಸಖತ್ ಫೈಟ್ ಕೊಡ್ತಿದ್ದಾರೆ. ನೆಕ್ ಟು ನೆಕ್ ಫೈಟ್ ಇದೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ. ಸದ್ಯಕ್ಕೆ ಬಸವನಗುಡಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ನೋಡ್ತಾ ಹೋದರೆ, ಬಸವನಗುಡಿ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ಗಿಂತ ಮುನ್ನಡೆಯನ್ನು ಪಡೆದುಕೊಂಡಿದೆ. 185 ಮತಗಳಿಂದ ಬಿಜೆಪಿಯಿಂದ ಮತ್ತೆ ಹಾಲಿ ಶಾಸಕ ರವಿ ಸುಬ್ರಹ್ಮಣ್ಯ ಕಣಕ್ಕಿಳಿತಾರೆ. ಯು ಬಿ ವೆಂಕಟೇಶ್ ಕಾಂಗ್ರೆಸ್ ಟಿಕೆಟ್ ಪಕ್ಕ ಅಂತ ಹೇಳಲಾಗಿದೆ. ಜೆಡಿಎಸ್ನಿಂದ ಅರಮನೆ ಶಂಕರ್ ಕಣಕ್ಕಿಳಿಯೋದು ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ. ಸೊ ಈಗಾಗಲೇ ಮೂರು ಪಕ್ಷದ ಅಭ್ಯರ್ಥಿಗಳು ಬಹುತೇಕ ಫೈನಲ್ ಆಗಿದ್ದಾರೆ ಬಸವನಗುಡಿ ಕ್ಷೇತ್ರದಲ್ಲಿ. ಆ ಅಭ್ಯರ್ಥಿಗಳ ಪರವಾಗಿ ಮತ ಬಂದಿದೆ. ನೆಕ್ ಟು ನೆಕ್ ಫೈಟ್ ಇದೆ, ಗಮನಿಸ್ತಾ ಇದ್ದೀರಿ ಸ್ಟ್ರೈಕ್ ರೇಟ್ ಅನ್ನ. 35% ಬಿಜೆಪಿ, 30% ಕಾಂಗ್ರೆಸ್, 34% ಜೆಡಿಎಸ್. ಸೊ ಈ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನು ಕೂಡ ಕಡೆಗಣಿಸುವಂತಿಲ್ಲ. ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅಟಕಿದ್ದಾರೆ, ಲೆಕ್ಕಕ್ಕೆ ಆರಿಸುತ್ತಾರೆ. ಕಾದ್ ನೋಡಬೇಕಿದೆ.